ನಮಸ್ತೆ ವೀಕ್ಷಕರ, ಇವತ್ತಿನ ಕತೆ ಬಹಳ ಕುತೂಹಲಕಾರಿಯಾಗಿದೆ. ಕೊನೆಯವರೆಗೂ ನೋಡಿ. ಅದೊಂದು ಸಣ್ಣ ಹಳ್ಳಿ. ಅಲ್ಲಿ ಗೋಪಾಲನೆಂಬ ಹುಡುಗನಿದ್ದ. ಅವನು ಬಹಳ ಸರಳ ಸ್ವಭಾವದವ. ಆದರೆ ಅವನು ಬೇರೆಯವರ ಬುದ್ಧಿವಾದದ ಮಾತುಗಳನ್ನು ಅಕ್ಷರಶಃ ಪಾಲಿಸಲು ಹೋಗಿ ನಗೆಪಾಟಲಿಗೆ ಗುರಿಯಾಗುತ್ತಿದ್ದ. ಒಂದು ದಿನ ಗೋಪಾಲನ ತಾಯಿ 2 ರೂಪಾಯಿ ಕೊಟ್ಟು ಅಂಗಡಿಯಿಂದ ಕಡಲೆಯನ್ನು ತರಲು ಹೇಳಿದಳು. ಅವನು ಅಂಗಡಿಗೆ ಹೋಗಿ ಹಣ ಕೊಟ್ಟು ಕಡಲೆ ಕೇಳಿದ. ಅಂಗಡಿಯನ್ನು ತೂಕ ಮಾಡುತ್ತಿದ್ದ ಹಾಗೆ ಅದನ್ನು ತೆಗೆದುಕೊಳ್ಳಲು ಗೋಪಾಲ ಕೈ ಚಾಚಿದ. ತನ್ನ ಬೊಗಸೆಯಲ್ಲಿ ಕಡಲೆಯನ್ನು ತುಂಬಿಕೊಂಡು ಬೀದಿಯಲ್ಲಿ ಓಡಿದ. ಹೀಗೆಯೇ ಸಾಗುತ್ತಿರುವಾಗ ಬೀದಿಯಲ್ಲಿ ಒಂದು ಕಲ್ಲನ್ನು ಎಡವಿ ಬಿದ್ದ. ಅವನ ಬೊಗಸೆಯಲ್ಲಿದ್ದ ಎಲ್ಲ ಕಡಲೆ ಬೀಜಗಳು ಬೀದಿಯಲ್ಲಿ ಬಿದ್ದು ಹೋದವು. ಅವನು ಬರಿಗೈನಲ್ಲಿ ಮನೆಗೆ ಬಂದ. ಏದುಸಿರು ಬಿಡುತ್ತಾ ಮಗ ಓಡಿ ಬರುವುದನ್ನು ತಾಯಿ ನೋಡಿ ಕೇಳಿದಳು, ಏನಾಯಿತು ಗೋಪಾಲ, ಕಡಲೆ ಬೀಜ ಎಲ್ಲಿ? ತಾನು ಮನೆಗೆ ಬರುವಾಗ ಎಡವಿ ಬಿದ್ದು ಕಡಲೆ ಬೀಜ ನೆಲದ ಪಾಲಾಯಿತೆಂದು ತಾಯಿಗೆ ಹೇಳಿದ. ಆಗ ತಾಯಿಯು, ಗೋಪಾಲ, ನೀನು ಕಡಲೆ ಬೀಜವನ್ನು ಚೀಲದಲ್ಲಿ ತರಬೇಕು ಎಂದು ತಾಯಿ ಬುದ್ಧಿವಾದ ಹೇಳಿದಳು. ಗೋಪಾಲ ಅದಕ್ಕೆ, ಆಗಲಿ ಅಮ್ಮ, ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ತಲೆ ಅಲ್ಲಾಡಿಸಿದ. ಕೆಲವು ದಿನಗಳ ನಂತರ ಗೋಪಾಲನ ಅಕ್ಕ ಅವನಿಗೆ ಅಂಗಡಿಗೆ ಹೋಗಿ ಹಾಲನ್ನು ತರಲು ಹೇಳಿದಳು. ಗೋಪಾಲ ಬಟ್ಟೆಯ ಚೀಲ ತೆಗೆದುಕೊಂಡು ಅಂಗಡಿಗೆ ಹೋದ. ಅಲ್ಲಿ ಹಣ ಕೊಟ್ಟು ಹಾಲು ಕೊಡುವಂತೆ ಕೇಳಿದ. ಅಂಗಡಿಯವ ಒಂದು ಪಾತ್ರೆಯಲ್ಲಿ ಹಾಲನ್ನು ತುಂಬಿ ಹೇಳಿದ, ನಿನ್ನ ಬಳಿ ಪಾತ್ರೆ ಇದೆಯೇ? ಹಾಲನ್ನು ಹೇಗೆ ತೆಗೆದುಕೊಂಡು ಹೋಗುವೆ? ಗೋಪಾಲ ತಕ್ಷಣ ಚೀಲವನ್ನು ಅವನೆದುರಿಗೆ ಹಿಡಿದ. ಇವನು ಮೂರ್ಖನೆಂದು ಅಂಗಡಿಯವನು ಭಾವಿಸಿದ. ಹಾಲನ್ನು ಚೀಲದಲ್ಲಿಯೇ ಸುರಿದ. ಅದನ್ನು ತೆಗೆದುಕೊಂಡು ಗೋಪಾಲ ಮನೆಯ ಕಡೆಗೆ ಹೊರಟ. ದಾರಿಯುದ್ದಕ್ಕೂ ಚೀಲದಿಂದ ಹಾಲು ಸೋರಿ ಹೋಯಿತು. ಗೋಪಾಲನ ಅಕ್ಕ ಅವನಿಗಾಗಿ ಕಾಯುತ್ತಿದ್ದಳು. ಅವನು ಚೀಲವನ್ನು ಅವಳ ಕೈಗೆ ಕೊಟ್ಟಾಗ ಅದು ಖಾಲಿಯಾಗಿತ್ತು. ಅವಳಿಗೆ ತನ್ನ ತಮ್ಮನ ದೊಡ್ಡತನ ಬಹಳ ಸುಲಭವಾಗಿ ಅರ್ಥ ಆಯಿತು. ಅವಳು ಹೇಳಿದ್ಲು, ಗೋಪಾಲ, ನೀನು ಹಾಲನ್ನು ಒಂದು ಪಾತ್ರೆಯಲ್ಲಿ ತರಬೇಕಿತ್ತು. ಮಾರನೇ ದಿನ ಗೋಪಾಲನ ಅಜ್ಜಿ, ಗೋಪಾಲ, ದೀಪಕ್ಕೆ ಬತ್ತಿ ಮಾಡಲು ಮನೆಯಲ್ಲಿ ಹತ್ತಿ ಇಲ್ಲ, ಅಂಗಡಿಗೆ ಹೋಗಿ ಸೂರ್ಯ ಮುಳುಗುವ ಮೊದಲು ಹತ್ತಿ ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟು ಪಕ್ಕದ ಮನೆಗೆ ಹೋದಳು. ಗೋಪಾಲ ಒಂದು ಪಾತ್ರೆ ತೆಗೆದುಕೊಂಡು ಅಂಗಡಿಗೆ ಹೋದ. ಅಲ್ಲಿ ಹತ್ತಿ ಮಾರುವವನ ಬಳಿ ಹೋಗಿ ಹಣ ಕೊಟ್ಟು ಹತ್ತಿ ಕೊಡುವಂತೆ ಕೇಳಿದಾನೆ. ಅಂಗಡಿಯವನು ಹತ್ತಿಯನ್ನು ಕೊಟ್ಟ. ಗೋಪಾಲ ಅದನ್ನು ಪಾತ್ರೆಯಲ್ಲಿ ಹಾಕಿ ಕೈಯಿಂದ ಅದುಮಿದ. ತಕ್ಷಣ ಮನೆಯತ್ತ ಹೊರಟ. ಇನ್ನೇನು ಮನೆಯ ಹತ್ತಿರ ಬರುತ್ತಿದ್ದಂತೆ ಗಾಳಿ ಜೋರಾಗಿ ಬೀಸಿತು. ಪಾತ್ರೆಯಲ್ಲಿದ್ದ ಹತ್ತಿ ಮೇಲಕ್ಕೆ ಹಾರಿತು. ಅವನು ಅಸಹಾಯಕನಾಗಿದ್ದ. ಹತ್ತಿಯನ್ನೆಲ್ಲ ಕಳೆದುಕೊಂಡು ಮನೆಗೆ ಬಂದ. ಅಜ್ಜಿ ಹೇಳಿದ್ಲು, ನೀನು ಹತ್ತಿಯನ್ನು ಕಾಗದದ ಚೀಲದಲ್ಲಿ ತರಬೇಕಾಗಿತ್ತು. ಒಂದು ದಿನ ಅಲ್ಲಿಗೆ ಅಜ್ಜಿ ಕದೆ ಮುಗಿತು. ಮತ್ತೆ ಒಂದು ದಿನ ಗೋಪಾಲನ ತಂದೆ ಹೇಳಿದ್ರು, ಗೋಪಾಲ, ಅಡುಗೆ ಮಾಡಲು ಕಾಡಿಗೆ ಹೋಗಿ ಒಣಸೌದೆಯನ್ನು ತೆಗೆದುಕೊಂಡು ಬಾ. ಗೋಪಾಲ ಹಿಂದೆ ಮುಂದೆ ವಿಚಾರ ಮಾಡದೆ ಒಂದು ದೊಡ್ಡ ಕಾಗದದ ಚೀಲ ತೆಗೆದುಕೊಂಡು ಕಾಡಿಗೆ ಹೋದ. ಅಲ್ಲಿ ಸುತ್ತಮುತ್ತ ಅಲೆದಾಡಿ ಒಣಸೌದೆ ಸಂಗ್ರಹಿಸಿದ. ಸಂಜೆ ಆಗುತ್ತಿದ್ದಂತೆ ಸೌದೆಯ ತುಂಡುಗಳನ್ನು ಕಾಗದದ ಚೀಲದಲ್ಲಿ ಹಾಕತೊಡಗಿದ. ಆ ಕಾಗದದ ಚೀಲ ಹರಿದು ಚೂರಾಯಿತು. ಗೋಪಾಲ ಚಿಂತಾಕ್ರಾಂತನಾದ. ಎಷ್ಟು ಯೋಚಿಸಿದರೂ ಸೌದೆಯನ್ನು ಹೇಗೆ ತೆಗೆದುಕೊಂಡು ಹೋಗಬೇಕೆಂದು ಅವನಿಗೆ ತಿಳಿಯಲಿಲ್ಲ. ರಾತ್ರಿಯವರೆಗೂ ಯೋಚಿಸಿ ಕೊನೆಗೆ ಕೈಯಲ್ಲಿ ಒಂದೇ ಒಂದು ತುಂಡೂ ಇಲ್ಲದೆ ಮನೆಗೆ ಹಿಂದಿರುಗಿದ. ಕಾಡಿನಲ್ಲಿ ನಡೆದದ್ದನ್ನೆಲ್ಲ ತನ್ನ ತಂದೆಗೆ ಹೇಳಿದ. ಕೋಪಗೊಂಡ ಅವನ ತಂದೆ ಹೇಳಿದ್ರು, ದಡ್ಡ ಹುಡುಗ, ಸೌದೆಯನ್ನು ಗಟ್ಟಿಯಾದ ಹಗ್ಗದಿಂದ ಕಟ್ಟಿ ಮನೆಗೆ ತರಬೇಕಾಗಿತ್ತು. ಗೋಪಾಲ ಹೇಳಿದ, ಸರಿಯಪ್ಪ, ಇನ್ನು ಮುಂದೆ ನೀವು ಹೇಳಿದಂತೆ ಮಾಡುವೆ ಅಂತ ಹೇಳ್ತಾನೆ. ಕೆಲವು ದಿನಗಳ ನಂತರ ಪಕ್ಕದ ಮನೆಯ ಅಗಸನೊಬ್ಬ ಗೋಪಾಲನನ್ನು ಕರೆದು ಹೇಳಿದ, ಗೋಪಾಲ, ನನ್ನ ಕತ್ತೆ ಕಳೆದು ಹೋಗಿದೆ. ಅದರ ಅರ್ಧ ಬಾಲ ಕತ್ತರಿಸಿದ ಹೋಗಿದೆ. ನೀನು ಅದನ್ನು ಹುಡುಕಿಕೊಟ್ಟರೆ ಉಪಕಾರವಾಗುತ್ತದೆ. ಗೋಪಾಲ ಕೈಯಲ್ಲಿ ಹಗ್ಗ ಹಿಡಿದು ಕತ್ತೆಯನ್ನು ಹುಡುಕುತ್ತಾ ನಗರದವರೆಗೂ ಹೋದ. ಅಲ್ಲಿ ಒಂದು ಬಯಲಿನಲ್ಲಿ ಕತ್ತೆ ಮೇಯುತ್ತಾ ನಿಂತಿತ್ತು. ತನ್ನ ಕೈಯಲ್ಲಿದ್ದ ಗಟ್ಟಿಯಾದ ಹಗ್ಗದಿಂದ ಅದರ ಕೈಕಾಲುಗಳನ್ನು ಕಟ್ಟಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಅವನ ಅವಸ್ಥೆ ನೋಡಿ ಜನ ಅಚ್ಚರಿಯಿಂದ ನೋಡತೊಡಗಿದರು. ಮಕ್ಕಳು ನೆಗೆಯುತ್ತಾ ಕುಣಿಯುತ್ತಾ ಅವನ ಹಿಂದೆ ಓಡಿ ಹೋದರು.
ಅದೊಂದು ಬೀದಿಯಲ್ಲಿ ಬರುವಾಗ ಎತ್ತರವಾದ ಮನೆಯ ಮಹಡಿಯಲ್ಲಿ ನಿಂತಿದ್ದ ಹುಡುಗಿ ಅವನನ್ನು ನೋಡಿ ಮುಸಿ ಮುಸಿ ನಕ್ಕಳು. ಆ ಹುಡುಗಿ ನಗರದ ಆಗರ್ಭ ಶ್ರೀಮಂತನ ಮಗಳು. ಅವಳಿಗೆ ಮಾತು ಬರುತ್ತಿರಲಿಲ್ಲ. ಯಾರಾದರೂ ಅವಳನ್ನು ನಗಿಸಿದರೆ ಅವಳಿಗೆ ಮಾತನಾಡುವ ಶಕ್ತಿ ಬರುವುದೆಂದು ಒಬ್ಬ ಸಾಧು ಹೇಳಿದ್ದರು. ಆ ಶ್ರೀಮಂತ ತನ್ನ ಮಗಳನ್ನು ನಗಿಸಿದವರಿಗೆ ದೊಡ್ಡ ಬಹುಮಾನ ಕೊಡುವುದಾಗಿ ಘೋಷಿಸಿದ್ದ. ಈಗ ತನ್ನ ಮಗಳು ನಗುತ್ತಿರುವುದನ್ನು ಕಂಡು ಆ ಶ್ರೀಮಂತನಿಗೆ ಆನಂದವಾಯಿತು. ಅವನು ತನ್ನ ಸೇವಕನನ್ನು ಕರೆದು ಗೋಪಾಲನತ್ತ ಕೈ ತೋರಿಸಿ ಅವನನ್ನು ಕರೆದುಕೊಂಡು ಬರಲು ಹೇಳಿದ. ಆ ಸೇವಕ ಅವನನ್ನು ಕರೆದುಕೊಂಡು ಬಂದ. ಆ ಶ್ರೀಮಂತ ಗೋಪಾಲನಿಗೆ ಸಾವಿರ ರೂಪಾಯಿಯ ಬಹುಮಾನ ನೀಡಿದ ಹಾಗೂ ಅವನಿಗೆ ಬುದ್ಧಿವಾದ ಹೇಳಿದ. ಏನಪ್ಪ, ಕತ್ತೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬಾರದು, ಅದರ ಮೇಲೆ ಸವಾರಿ ಮಾಡಿಕೊಂಡು ಹೋಗಬೇಕು. ಗೋಪಾಲ, ಆಗಲಿ ಸ್ವಾಮಿ, ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದನುತ್ತ ಕತ್ತೆಯ ಬಳಿ ಹೋಗಿ ಅದರ ಕಟ್ಟುಗಳನ್ನು ಬಿಚ್ಚಿ ನಂತರ ಅದರ ಬೆನ್ನ ಮೇಲೆ ಕುಳಿತು ತನ್ನ ಹಳ್ಳಿಗೆ ಹೊರಟ. ಹಳ್ಳಿಗೆ ಹೋಗಿ ತನ್ನ ತಂದೆಗೆ ಬಹುಮಾನದ ಹಣವನ್ನು ಕೊಟ್ಟ.